ನಮಸ್ಕಾರ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು ಡಬ್ಬಾವಾಲಾ ಈ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಮುಂಬೈ ಜನ ನಿಭಿಡವಾದಂತಹ ಒಂದು ಪ್ರದೇಶದಲ್ಲಿ ನಗರದಲ್ಲಿ ಸಾಕಷ್ಟು ಟ್ರಾಫಿಕ್ ನಡುವೆ ಮತ್ತು ಸಾರಿಗೆ ವ್ಯವಸ್ಥೆಯ ಅವ್ಯವಸ್ಥೆಯ ನಡುವೆ ಜನ ಕೆಲಸಕ್ಕೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಹೋಗಬೇಕು ಅಂದ್ರೆ ಕನಿಷ್ಠ ಐದು ಅಥವಾ ಆರು ಗಂಟೆ ಬೆಳಗ್ಗೆನೆ ಮನೆ ಬಿಟ್ಟು ಅವರು ತಮ್ಮ ಪ್ರಯಾಣವನ್ನು ಆರಂಭಿಸಬೇಕಾಗತ್ತೆ ಅಷ್ಟು ಅವ್ಯವಸ್ಥೆ ಮುಂಬೈನ ನಗರದಲ್ಲಿದೆ ಅದರ ನಡುವೆ ಅಷ್ಟು ಬೆಳಗ್ಗೆನೆ ಮಧ್ಯಾಹ್ನದ ಊಟವನ್ನ ಇವರು ಹೊತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಅವರು ಒಂದು ಸೇವೆಯನ್ನ ಅಲ್ಲಿ ಹೊಂದಿರ್ತಾರೆ ಆ ಸೇವೆಯೇ ಡಬ್ಬಾವಲ್ಲ ಅನ್ನುವಂತಹದ್ದು ಸುಮಾರು ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಸಮಯಕ್ಕೆ ಮನೆಗಳಿಂದ ಟಿಫನ್ ಬಾಕ್ಸ್ಗಳನ್ನು ಕಲೆಕ್ಟ್ ಮಾಡಿ ಆ ಟಿಫನ್ ಬಾಕ್ಸ್ಗಳನ್ನು ಮಧ್ಯಾಹ್ನದ ಒಳಗೆ ಸೇರಬೇಕಾದವರಿಗೆ ಸೇರಿಸ್ತಾರೆ ಮತ್ತೆ ಮಧ್ಯಾಹ್ನ ಊಟದ ನಂತರ ಅಂದರೆ ಮೂರು ಗಂಟೆ ಮೇಲೆ ಆ ಖಾಲಿ ಡಬ್ಬಾಗಳನ್ನು ತೆಗೆದುಕೊಂಡು ಅವರವರ ಮನೆಗಳಿಗೆ ತಲುಪಿಸುವಂತಹ ಸೇವೆಯನ್ನು ಈ ಡಬ್ಬಾವಾಲಾ ಅನ್ನುವಂತಹ ಗುಂಪು ಮಾಡುತ್ತೆ ಇದಕ್ಕಾಗಿ ಅವರು ಒಂದಷ್ಟು ಫೀಸ್ ಚಾರ್ಜ್ ಮಾಡುತ್ತಾರೆ ಅದು ಎಷ್ಟು ದೂರ ಅನ್ನೋದರ ಮೇಲೆ ನಿರ್ಧಾರಿತವಾಗಿರುತ್ತೆ ಈ ಒಂದು ಡಬ್ಬಾವಾಲ ಅವರ ಕಾರ್ಯದ ಬಗ್ಗೆ ಮತ್ತು ಅವರ ಏನು ಶಿಸ್ತುಬದ್ಧವಾದಂತಹ ಸಮಯಕ್ಕೆ ಸರಿಯಾಗಿ ಒದಗಿಸುವ ಸೇವೆಯ ಬಗ್ಗೆ ಮತ್ತು ಯಾವುದೇ ರೀತಿಯಾದಂತಹ ಅದಲ ಬದಲಿ ಆಗದ ರೀತಿಯಲ್ಲಿ ಯಾರ ಟಿಫನ್ ಬಾಕ್ಸ್ ಯಾರಿಗೆ ಸೇರಬೇಕು ಅವರಿಗೆ ಸರಿಯಾದ ಸಮಯಕ್ಕೆ ಸೇರುವಂತಹ ಬಗ್ಗೆ ಅವರಿಗಿರುವಂತಹ ಚಾಕಚಕ್ಯತೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಬಣ್ಣ ಬಣ್ಣದ ಕಥೆಗಳನ್ನು ನಾವು ಒಂದಷ್ಟು ಸಾರಿ ಕೇಳಿದ್ದೀವಿ ಇದರ ಬಗ್ಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಂತಹ ದೊಡ್ಡ ಯೂನಿವರ್ಸಿಟಿಯಲ್ಲೂ ಕೂಡ ಅಧ್ಯಯನ ನಡೆದಿದೆ ಕೂಡ ಬಾರಿ ಪೇಪರ್ಗಳಲ್ಲಿ ಓದಿದಂತೆ ನೆನಪು ಈ ಎಲ್ಲದರ ನಡುವೆ ಈ ಗುಂಪಿನ ಏನು ಸಾಧನೆಗಳಿವೆ ಅದನ್ನೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಅದರ ಒಂದು ಕರಾಳ ಮುಖವನ್ನು ನಿಮಗೆ ಇವತ್ತು ಪರಿಚಯ ಮಾಡಿಸುವಂತಹ ಪ್ರಯತ್ನವನ್ನ ನಾನು ಈ ಮೂಲಕ ಮಾಡುತ್ತಿದ್ದೇನೆ ಈ ಡಬ್ಬಾವಾಲಾ ಅನ್ನುವಂತಹದ್ದು ಒಂದು ಸಂಘಟನೆಯಾದರೂ ಕೂಡ ಒಂದು ಸಂಘದ ರೀತಿಯಲ್ಲಿ ಕೆಲಸ ಮಾಡದಿದ್ದರೂ ಕೂಡ ಇದರ ತುಂಬಾ ಕೇವಲ ಮತ್ತು ಕೇವಲ ಜಾತಿವಾದಿ ಮನಸ್ಸುಗಳು ತುಂಬಿಕೊಂಡಿವೆ ಜಾತಿವಾದಿ ಮನಸ್ಸುಗಳು ಎಷ್ಟರ ಮಟ್ಟಿಗೆ ತುಂಬಿಕೊಂಡಿವೆ ಅಥವಾ ಯಾವ ರೀತಿಯಾಗಿ ಇದು ಅಸ್ತಿತ್ವದಲ್ಲಿದೆ ಅಂದ್ರೆ ಈ ಇಡೀ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅಥವಾ ಈ ಇಡೀ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಸುಮಾರು ಐದು ಸಾವಿರ ಜನ ಒಂದೇ ಜಾತಿಗೆ ಸೇರಿದವರು ಬೇರೆ ಯಾವುದೇ ಜಾತಿಯ ಜನರನ್ನ ಇವರು ಈ ಗುಂಪಿಗೆ ಸೇರಿಸ್ಕೊಳ್ಳೋದಿಲ್ಲ ಅಥವಾ ಈ ಸೇವೆಗಾಗಿ ಬಳಸ್ಕೊಳ್ಳೋದಿಲ್ಲ ಕೇವಲ ಮತ್ತು ಕೇವಲ ರಾಜಪುತ್ರ ಮಾತ್ರ ಮಹಾರಾಣಾ ಪ್ರತಾಪ್ ವಂಶಸ್ಥರ ಒಂದು ಜಾತಿ ಏನಿದೆ ಆ ಜಾತಿಯ ಜನರನ್ನು ಮಾತ್ರ ಇವರು ಈ ಸೇವೆಗೆ ಅಥವಾ ಈ ಒಂದು ಕೆಲಸಕ್ಕೆ ನಿಯೋಜನೆ ಮಾಡಿಕೊಳ್ತಾರೆ ಬೇರೆ ಯಾವುದೇ ಜಾತಿ ಸಮುದಾಯದ ಜನರಿಗೆ ಇವರ ಗುಂಪಿನ ಒಳಗೆ ಪ್ರವೇಶ ಇಲ್ಲ ಇವರ ಜಾತಿ ಮನಸ್ಥಿತಿ ಎಷ್ಟು ವರ್ಷಿದೆ ಅಥವಾ ಎಷ್ಟು ಕ್ರೂರವಾಗಿದೆ ಅಂದ್ರೆ ತಾವು ತುಳಸಿ ಮಾಲೆಯನ್ನ ಧರಿಸ್ತೀವಿ ನಾನ್ ವೆಜ್ ತಿನ್ನೋದಿಲ್ಲ ಅನ್ನೋದನ್ನೇ ಒಂದು ರೀತಿಯಾದಂತಹ ಹೆಗ್ಗಳಿಕೆ ಅನ್ನೋದನ್ನ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ವೆಜಿಟೇರಿಯನ್ಸ್ ಆಗಿರುವುದೇ ಶ್ರೇಷ್ಠ ನಾನ್ ವೆಜ್ ತಿನ್ನುವಂತಹವರು ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ಇವರ ವರ್ತನೆ ಇರುತ್ತೆ ಅಷ್ಟು ಕ್ರೂರ ಮನಸ್ಥಿತಿಯಲ್ಲಿ ಇವರೆಲ್ಲರೂ ಕೂಡ ಬದುಕ್ತಾ ಬಂದಿದ್ದಾರೆ ಇಂತಹ ಕ್ರೂರ ಮನಸ್ಥಿತಿ ಹೊಂದಿದ್ದುಕೊಂಡಿದ್ದಂತಹ ಈ ಡಬ್ಬಾವಳಿ ಸಂಘಟನೆ ಹೇಗೋ ಸುಮಾರು ಒಂದು ಅರವತ್ತು ವರ್ಷಗಳ ಕಾಲ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂತು ಮತ್ತು ಉಚ್ಚರಾಯ ಸ್ಥಿತಿಗೂ ಕೂಡ ತಲುಪಿತ್ತು ಆದರೆ ಕೊರೋನಾ ಅನ್ನುವಂತಹ ಒಂದು ಕ್ರಿಮಿ ಯಾರೆಲ್ಲ ಕೊಬ್ಬುಗಳನ್ನ ಕರಗಿಸಿದೆ ಯಾರೆಲ್ಲ ದುರಹಂಕಾರಗಳನ್ನ ಯಾವೆಲ್ಲ ಒಂದು ರೀತಿಯಾದಂತಹ ಅನಿಷ್ಟಗಳನ್ನೇ ಇದು ಪ್ರಹಾರ ಮಾಡಿದೆ ಅನ್ನೋದನ್ನು ನೋಡಿದಾಗ ಕೊರೋನಾಗೆ ನಾವು ಒಂದಷ್ಟು ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶ ಸ್ತಬ್ಧವಾಯಿತು ಆಕೆ ಏನೇ ಮುಂಬೈ ನಗರವೂ ಕೂಡ ಸ್ತಬ್ಧವಾಯಿತು ಆ ಸಂದರ್ಭದಲ್ಲಿ ಈ ಡಬ್ಬಾವಾಲಿಗೆ ಕೆಲಸ ಇಲ್ಲದಂತಾಯ್ತು ಈಗ ಕೊರೋನಾ ಒಂದು ರೀತಿ ಹತೋಟಿಗೆ ಬಂದಿದ್ದರೂ ಕೂಡ ಚಟುವಟಿಕೆಗಳು ಮತ್ತೆ ಆರಂಭ ಆಗಿದ್ದರೂ ಕೂಡ ಸಮಾಜದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿರುವ ಕಾರಣಕ್ಕಾಗಿ ಈ ಡಬ್ಬಾವಾಲಗಳ ಬೇಡಿಕೆ ಸಾಕಷ್ಟು ಆಗಿದೆ ಈಗ ಐದು ಸಾವಿರ ಡಬ್ಬಾವಾಲಾಗಳ ಈ ಒಂದು ಸಂಘಟನೆಯಲ್ಲಿ ಕೇವಲ ಸಾವಿರ ಜನಕ್ಕೆ ಮಾತ್ರ ಕೆಲಸ ಇದೆ ಸುಮಾರು ನಾಲ್ಕು ಸಾವಿರ ಜನ ಕೆಲಸ ಕಳ್ಕೊಂಡಿದ್ದಾರೆ ಜಾತಿ ಸಂಘಟನೆ ವಿಘಟನೆಯಾಗಿರೋದಕ್ಕೆ ಖುಷಿ ಅಥವಾ ಸುಮಾರು ನಾಲ್ಕು ಸಾವಿರ ಜನ ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋದಕ್ಕೆ ದುಃಖ ಪಡಬೇಕು ಅನ್ನೋದು ಮಾತ್ರ ಒಂದು ರೀತಿಯಾದಂತಹ ಗೊಂದಲವೇ ಆದರೂ ಕೂಡ ಜಾತಿಯಂತಹ ಕ್ರೂರ ನೀಚ ಪದ್ಧತಿಯ ಮನಸ್ಥಿತಿಗಳು ಎಲ್ಲೇ ಇದ್ರೂ ಕೂಡ ಅವರಿಗೆ ಇಂದಲ್ಲ ನಾಳೆ ಬುದ್ಧಿ ಬರುವಂತಹ ಈ ರೀತಿಯಾದಂತಹ ಘಟನೆಗಳು ಅಥವಾ ನಿಸರ್ಗವೇ ನೀಡುವಂತಹ ಒಂದು ಶಿಕ್ಷೆ ಎಲ್ಲರಿಗೂ ಪಾಠವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ